ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನ್ನು ಅರೆಯಲಿಕ್ಕೆ ಸುಲಭ ಉಪಾಯದಿಂದ ಇದಿರಿಟ್ಟು ತಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ. ಬಸವಾದಿ ಪ್ರಮತರಿಗೆ ಶರಣೆಂದು ಫಗು ಹಳಕಟ್ಟಿ ಉತ್ತಂಗಿ ಚೆನ್ನಪ್ಪ ಹಾಗೂ ಹರಡೇಕರ್ ಮಂಜಪ್ಪನವರಿಗೂ ಕೂಡ ಶರಣೆಂದು ಬಸವಾಭಿಮಾನಿಗಳೆಲ್ಲರಿಗೂ ಮತ್ತೊಮ್ಮೆ ಮಗದಮ್ಮೆ ಶರಣು ಶರಣಾರ್ಥಿಗಳು. ಬಸವ ಮಾಡಿದಳಾಯಿತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಳಾಯಿತು ಗುರುಲಿಂಗ ಜಂಗಮ ಪೂಜೆ, ಬಸವ ಮಾಡಿದಳಾಯಿತು ಲಿಂಗಾಂಗ್ಯ ಸಾಮರಸ್ಯ ಸುದಯು, ಬಸವ ಮಾಡಿದಳಾಯಿತು ಭಕ್ತ ಭಕ್ತರಲ್ಲಿ ಸಮಭಾವ. ಎನ್ನ ಕಂಗೊಳಗಿಂಬಾದ ಬಸವ, ಎನ್ನ ಮನಭಾವದೊಳಗಿಂಬಾದ ಬಸವ, ಎನ್ನ ಅಂತರಂಗ ತುಂಬಿ ನಿಂದಾದ ಬಸವ, ಹೊರಗೆ ಗುರು ಬಸವನ ಕೀರುತಿ, ಬಸವನ ಮಣಿಯವ ಎನ್ನ ಪ್ರಾಣವಿಂದಿಗೆ, ಬಸವ ಜಯತು ಜಯತು, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಸಾಕ್ಷಿಯಾಗಿ ಬಸವ ಜಯತು ಜಯತು. ನಾಗಲಾಂಬಿಕಾ ತಾಯಿಯವರು ಹೃದಯ ತುಂಬಿ ಮನ ತುಂಬಿ ಹಾರೈಸುತ್ತಾ ಇದ್ದಾರೆ. ಇಂದು ಬಸವ ಜಯಂತಿ ಪ್ರಯುಕ್ತ ನಾವು ಬಸವಾದಿ ಪ್ರಮಥರನ್ನು ಶರಣರನ್ನು ನೆನೆಯೋಣ. ದಾವಣಗೆರೆಯಲ್ಲಿ 1913 ಪ್ರಥಮವಾಗಿ ಹರಡೇಕರ್ ಮಂಜಪ್ಪನವರು ಹಾಗೂ ಮೃತ್ಯುಂಜಯಪ್ಪಗಳು ಸೇರಿ ಈ ಬಸವ ಜಯಂತಿಯನ್ನು ಪ್ರಾರಂಭಿಸಿದರು. ನಾಗಲಾಂಬಿಕಾ ತಾಯಿಯು ಕೇವಲ ಬಸವಣ್ಣವರ ಅಕ್ಕಳಾಗಿರಲಿಲ್ಲ, ಗುರುವಾಗಿದ್ದಳು, ತಾಯಿಯಾಗಿದ್ದಳು, ಮಾರ್ಗದರ್ಶಿಯೂ ಆಗಿದ್ದಳು. ಮಾದಲಾಂಬಿಕೆಯ ಮಾದರಸರ ಮುದ್ದಿನ ಮಗ ಬಸವಣ್ಣನವರು. ಇವರು ಮುಂದೆ ದೊಡ್ಡವರಾಗಿ ಒಬ್ಬ ಸಮಾಜ ಸುಧಾರಕನಾಗಬೇಕು ಎಂಬ ಕನಸು ನಾಗಲಾಂಬಿಕೆಯವರು ಕಂಡಿದ್ದರು. ಅದಕ್ಕಾಗಿ ಅವರನ್ನು ಬಾಲ್ಯದಿಂದಲೇ ಅವರಿಗೆ ಒಂದು ಎಲ್ಲವನ್ನ ತಿಳಿಸಿ ಹೇಳುತ್ತಾ ಸಮಾಜದ ಬಗ್ಗೆ ತಿಳುವಳಿಕೆ ನೀಡುತ್ತಾ ಅವರನ್ನು ಬೆಳೆಸಿದರು. ನೀಲಾಂಬಿಕೆ ದಾಸೋಹದ ಮಹಾ ಒಡೆತನವನ್ನು ವಹಿಸಿಕೊಂಡು ವಿಚಾರಪತ್ನಿಯಾದರೆ ಗಂಗಾಂಬಿಕೆ ವಚನಗಳ ಸಂರಕ್ಷಣೆಯ ಹೋರಾಟಗಾರ್ತಿಯಾಗಿ ಆಚಾರ ಪತ್ನಿಯಾದಳು. ಮಾದರ್ಸ ಮಾದಲಾಂಬಿಕೆಯರ ಒಳ್ಳೆಯ ಸಂಸ್ಕಾರ ಮತ್ತು ನಾಗಲಾಂಬಿಕಾ ತಾಯಿಯವರ ಬೆಳೆಸುವ ರೀತಿ ಹಾಗೂ ನೀಲಾಂಬಿಕಾ ಗಂಗಾಂಬಿಕೆಯರು ಎಲ್ಲ ಇಲ್ಲಿ ಎಲ್ಲರ ಒಂದು ಚೌಕಟ್ಟಿನಲ್ಲಿ ಬೆಳೆದಂಥ ಬಸವಣ್ಣನವರು ಒಂದು ಆದರ್ಶ ಪುರುಷರಾದರು, ಮಹಾಮಾಮರವಾದರು. ನಾವು ನೋಡ್ತಾ ಇದ್ದೇವೆ ನಾಗಲಾಂಬಿಕಾ ತಾಯಿಯವರು ಕಲ್ಯಾಣವೇ ಕೈಲಾಸವಾಗಿದೆ, ವಿಶ್ವದ ನಾನಾ ಕಡೆಗಳಿಂದ ಅವರನ್ನು ಕಾಣ ಪಂಚಪರ್ಷ ಮೂರ್ತಿಯನ್ನು ಕಾಣಲು ಬರುತ್ತಿದ್ದಾರೆ. ಅವರ ಕಾರ್ಯವೈಖರಿಯನ್ನು ಕಂಡು ನಾಗಲಾಂಬಿಕೆ ಹೃದಯ ತುಂಬಿ ಬಂದಿದೆ. ಅದಕ್ಕಾಗಿ ಈ ವಚನವನ್ನು ಹೇಳ್ತಾ ಇದ್ದಾರೆ. ಇವರ ಹೋರಾಟ ಮನೆಯಿಂದಲೇ ಪ್ರಾರಂಭವಾಯಿತು. ಉಪನಯನದ ಸಂದರ್ಭ ಬಸವಣ್ಣನವರು ಪ್ರಶ್ನಿಸುತ್ತಾರೆ, ಈ ಉಪನಯನದ ಸಂಸ್ಕಾರ ನನಗೆ ಮಾಡುತ್ತಿದ್ದೀರಲ್ಲ, ಅಕ್ಕಳಿಗೆ ಏಕೆ ಇಲ್ಲ? ಆಗ ವೈದಿಕರು ಹೇಳುತ್ತಾರೆ, ಅವಳು ಹೆಣ್ಣು ಶೂದ್ರಳು, ಅವಳಿಗೆ ಈ ಅಧಿಕಾರವಿಲ್ಲ. ಅವಳು ಹೆಣ್ಣು ಶೂದ್ರಳೆ ಎಂದಾದರೆ, ನನ್ನ ತಾಯಿ ಶೂದ್ರಳೆ ಎಂದಾದರೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ಹೇಗೆ ಶ್ರೇಷ್ಠನಾಗುತ್ತೇನೆ ಎಂದು ಬಸವಣ್ಣವರು ಪ್ರಶ್ನಿಸುತ್ತಾರೆ. ಈ ಮೇಲು ಕೀಳು, ಬಡವ ಬಲ್ಲಿದ, ಗಂಡು ಶ್ರೇಷ್ಠ ಹೆಣ್ಣು ಕೀಳು, ಈ ಭೇದ ಸಂಸ್ಕೃತಿಯಿಂದ ಅವರು ಬೇಸತ್ತು ಜನಿವಾರವನ್ನು ಕಿತ್ತೊಗೆದು ಹೊರನಡೆಯುತ್ತಾರೆ. ನಾಗಲಾಂಬಿಕಾ ತಾಯಿಯವರು ಹಿಂಬಾಲಿಸುತ್ತಾರೆ. ಕಷ್ಟ ಕಾರ್ಪಣೆಗಳ ಕೂಪದಲ್ಲಿ ಬಳಲುತ್ತಿದ್ದಂಥ ಹೆಣ್ಣಿಗೆ ಸ್ತ್ರೀ ವಿಮೋಚನೆಯ ಪ್ರಥಮ ಹೆಜ್ಜೆ ಇದಾಯಿತು ಎನ್ನಬಹುದು. ಇಲ್ಲಿ ವಿಚಾರ ಕ್ರಾಂತಿಯೂ ಆಯಿತು, ಆಚಾರ ಕ್ರಾಂತಿಯೂ ಆಯಿತು. ಒಂದು ಹೆಣ್ಣಿನ ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ ತನ್ನ ಊರು, ಮನೆ, ಮಠ, ಬಂಧು, ಬಳಗ, ದೇಶ, ಕೋಶ ಎಲ್ಲವನ್ನು ತೊರೆದು ಹೋದಂಥ ಉದಾಹರಣೆ ಮತ್ತೊಂದು ನಾವು ಇತಿಹಾಸದಲ್ಲಿ ಕಾಣಲಾರೆವು. ಅಂತಹ ಮಹಾಪುರುಷನಾದ ಬಸವಣ್ಣವರಿಗೆ ಇಡೀ ಸ್ತ್ರೀ ಕುಲವೇ ತಲೆಬಾಗಿ ನಮಿಸುತ್ತಲಿದೆ, ಗೌರವವನ್ನು ಸೂಚಿಸುತ್ತಲಿದೆ. ಇಂದು ಸ್ತ್ರೀ ತನ್ನ ಎಲ್ಲವನ್ನು ತ್ಯಾಗ ಮಾಡಿ ಅವಳಿಗೆ ಯಾವಾಗಲೂ ನಾವು ನೋಡ್ತಾ ಇರ್ತೀವಿ, ಒಂದು ಮನೆ ಕುಟುಂಬ ಎಲ್ಲವೂ ಅವಳ ಮೇಲೆ ಅವಲಂಬಿಸಿರುತ್ತದೆ, ಆದರೆ ಅವಳಿಗೆ ಸಿಗಬೇಕಾದ ಗೌರವವು ಸಿಗುತ್ತಾ ಇಲ್ಲ. ಇಲ್ಲಿ ಒಂದು ಸ್ತ್ರೀಗೋಸ್ಕರ ಅಣ್ಣನವರು ಮನೆ ಬಿಟ್ಟು ಹೊರನಡೆದರೆ ಇನ್ನೊಂದು ರೀತಿಯಲ್ಲಿ ಇತಿಹಾಸದಲ್ಲಿ ಎಂದೂ ಕಂಡರಿಯದ ಒಂದು ಕಡೆ ರಾಜೋತ್ತ ಮತ್ತೊಂದು ಕಡೆ ಪೌರೋಹಿತ ಎರಡನ್ನು ಧಿಕ್ಕರಿಸಿ ದೀನ ದಲಿತರಿಗಾಗಿ ಅತ್ಯಂತ ಅವರ ಕಣ್ಣೀರು ಹರಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರಿಗೋಸ್ಕರ
ಎಲ್ಲವನ್ನು ತೊರೆದು ಅವರನ್ನಪ್ಪಿಕೊಂಡು ಅವರ ಕಣ್ಣೀರು ಅರಿಸಿ ಅವರಿಗಾಗಿ ಅವರ ಏಳಿಗೆಗಾಗಿ ಹಲುಬಿದವರು ಬಸವಣ್ಣನವರು. ಅವರಿಗೆ ಅಷ್ಟಾವರಣ ಪಂಚಾಚಾರ ಷಟಸ್ಥಳನ ಬೋಧಿಸಿ ಅವರ ಕೈಗೆ ಲಿಂಗವನ್ನಿತ್ತು ನೀನು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ನರನನ್ನು ಹರನನ್ನಾಗಿಸಿದವರು ಬಸವಣ್ಣವರು. ಬ್ರಹ್ಮಾಂಡ ಇಲ್ಲಿ ಇರುವುದೆಲ್ಲ ನಿನ್ನಲ್ಲಿದೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ನೀನು ಯಾರಿಗೂ ಹೆದರಬೇಕಾಗಿಲ್ಲ, ನಿನಗೆ ಯಾರು ಹಂಗ ಬೇಡ. ನೀನು ದುಡಿಯಿ, ದುಡಿದದ್ದನ್ನು ಸ್ವಲ್ಪ ಭಾಗ ಸಮಾಜಕ್ಕಾಗಿ ಬಳಸು. ನಿನ್ನಲ್ಲಿ ಎಲ್ಲವೂ ಇದೆ. ಚೈತನ್ಯವಿರುವವರೆಲ್ಲರೂ ದೇವನ ಒಂದು ಅಂಶವೇ. ನಿನ್ನಲ್ಲಿ ಎಲ್ಲ ಧರ್ಮಗಳು ಹೊರಗೆ ದೇವರನ್ನು ಹುಡುಕಿದರೆ ಬಸವಣ್ಣವರು ಒಳಗೂ ಹೊರಗೂ ಹುಡುಕುತ್ತಾರೆ. ಲಿಂಗವನ್ನು ಧರಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಸಾಧನೆಯಿಂದ ನೀನೇ ದೇವರಾಗು, ನೀನೇ ಆ ದೇವನಾಗುತ್ತೀಯ. ಇಲ್ಲಿ ವಾಕಿಂಗ್ ಟೆಂಪಲ್ ಟಾಕಿಂಗ್ ಟೆಂಪಲ್ ಕೂಡ ನೀನೇ. ನೀ ಯಾರಿಗಾಗಿ ಯಾರ ಹಂಗಿನಲ್ಲಿ ನೀನು ಇರಬೇಕಾಗಿಲ್ಲ. ಪ್ರಪಂಚದಲ್ಲಿ ಎಲ್ಲ ಚೈತನ್ಯಗಳಲ್ಲಿ ದೇವರ ಅಂಶ ಅಡಗಿದೆ ಎಂಬುದನ್ನು ತಿಳಿಸಿ ಅವರಿಗೆ ಮತ್ತೆ ಶ್ರದ್ಧೆಯಿಂದ ಸಾಧನೆಯತ್ತ ತೊಡಗಿಸಿದರು. ಬಸವಣ್ಣವರು ಸಮಾಜವನ್ನು ಸುಧಾರಿಸಲು ಈ ಜಾತಿಯನ್ನು ಅಳಿಸುವುದಕ್ಕಾಗಿ, ಶಿಕ್ಷಣವನ್ನು ಮೇಲು ಕೀಳು ಅಳಿಸುವುದಕ್ಕಾಗಿ, ಅನುಭವ ಮಂಟಪದ ಚರ್ಚೆಯನ್ನು, ಗಂಡು ಹೆಣ್ಣಿನ ಭೇದವನ್ನು ಅಳಿಸುವುದಕ್ಕಾಗಿ, ಲಿಂಗ ಸಮಾನತೆಯನ್ನು ಹಾಗೂ ಉಳ್ಳವ ಬಲ್ಲಿದ ಬಡವ ಎಂಬುದನ್ನು ಅಳಿಸುವುದಕ್ಕಾಗಿ ಕಾಯಕ ಮತ್ತು ದಾಸೋಹವನ್ನು ಕೊಟ್ಟುತ್ತಾರೆ. ಈ ನಾಲ್ಕು ಸೂತ್ರಗಳ ಮೂಲಕ ಸಮಾಜದ ಬದಲಾವಣೆಗೆ ಸಾವಿರಾರು ಶರಣರೊಂದಿಗೆ ಮುನ್ನುಗ್ಗುತ್ತಾರೆ. ಬಸವಣ್ಣವರು 12 ವರ್ಷದ ಸಾಧನೆಯಿಂದ ಲಿಂಗವನ್ನು ಎಲ್ಲರ ಕೈಗಿತ್ತರು. ಈಗಿನ ಮೊಬೈಲ್ದಂತೆ ಲಿಂಗ ಎಲ್ಲ ಕಡೆ ವಿಶ್ವದೆಲ್ಲೆಡೆ ಸಂಚಾರ ಮಾಡಿತು. ಈಕ್ವಾಲಿಟಿಯ ಸಂಕೇತವಾಯಿತು, ಸಮಾನತೆಯ ಸಂಕೇತ. ಹೀಗಾಗಿ ಎಲ್ಲರೂ ಲಿಂಗವನ್ನು ಧರಿಸಿದರು, ಎಲ್ಲರೂ ಶರಣರಾದರು. ಜೊತೆಗೆ ಹೇಳ್ತಾರೆ, ಸಮಾಜಕ್ಕಾಗಿ ದುಡಿ. ಈಗ ಅಹಂ ಬ್ರಹ್ಮಾಸ್ಮಿ ಎಂದು ಗರ್ವದಿಂದ ಕೂಡುವುದಲ್ಲ, ಸಾಧನೆ ಮಾಡಿ ಇಷ್ಟಲಿಂಗದ ಸಾಧನೆಯ ಮುಗಿದ ಬಳಿಕ 4 ಗೋಡೆಯಿಂದ ಹೊರಬಂದು ಸಮಾಜದೊಳಗೆ ಒಂದಾಗಿ ಸಮಾಜದ ಸೇವೆಯನ್ನು ಮಾಡು. ಜೇಡರ ದಾಶಿಮನವರು ಹೇಳ್ತಾರೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮಿಷೆ ಬಂದರೆ ಗಂಡೆಂಬರು, ನಡುವೆ ಸುಳಿ ಆತ್ಮ, ಗಂಡು ಅಲ್ಲ ಹೆಣ್ಣು ಅಲ್ಲ. ಇಲ್ಲಿ ಆತ್ಮ ಸಮಾನತೆಯನ್ನು ಶರಣರು ಎತ್ತಿ ಹಿಡಿದರು. ಭೌತಿಕವಾದ ರಚನೆ ಬೇರೆ ಬೇರೆ ಆಗಿದ್ದರೂ ಕೂಡ ಅವರೊಳಗಿರುವಂಥ ಆತ್ಮ ಒಂದೇ. ಅದಕ್ಕಾಗಿ ಹೆಣ್ಣು ಮಗಳನ್ನು ಅಂದರೆ ಸ್ತ್ರೀಯರು ಒಳಗೆ ಇರ್ತಾ ಇದ್ದರು. ಮನು ಸಂಸ್ಕೃತಿಯ ಮೂಲಕ ಅವರು ಯಾವ ರೀತಿಯಾಗಿ ಯಾವುದೇ ಅವಕಾಶಗಳಿಲ್ಲದೆ ವಂಚಿತರಾಗಿ ಒಂದು ಜೀವಂತ ಶವದಂತೆ ಬಾಳ್ತಾ ಇದ್ಲು. ಆದರೆ ಶರಣರು ಅವಳನ್ನು ಹೊರಗೆ ಕರೆತಂದು ಅವಳಿಗೆ ಮನಸ್ಸಿದೆ, ಭಾವನೆ ಇದೆ, ಬುದ್ಧಿ ಇದೆ ಎಂದರಿತು. ಅವಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯ ಸ್ವಾತಂತ್ರ್ಯ ಹಾಗೂ ತೀರ್ಮಾನ ಸ್ವಾತಂತ್ರ್ಯಗಳನ್ನು ಕೊಟ್ಟರು. ಡಾಕ್ಟರ್ ಶ್ರೀಮತಿ ಬಾಳೆಯವರು ಹೇಳದಂತೆ, ಇತಿಹಾಸದ ಪುಟಗಳನ್ನು ನಾವು ಗಮನಿಸಿದಾಗ ಮೊದಲು ನಡೆ ನುಡಿ ಬೇಸಾಯ ಬಿತ್ತುವುದು ಬೆಳೆಯುವುದನ್ನು ಕಲಿಸಿದಾಕೆ ಹೆಣ್ಣು. ಅಂತಹ ಹೆಣ್ಣನ್ನು ಮುಂದೆ ಬಂದ ಪುರುಷ ಪ್ರಧಾನ ಸಮಾಜ, ವೈದಿಕ ಸಮಾಜ, ಮನುಸ್ಮೃತಿ ಎಲ್ಲವೂ ಅವಳು ಬಹಿಷ್ಠೆ ಆಗುತ್ತಾಳೆ, ಅವಳು ಮುಟ್ಟಾಗುತ್ತಾಳೆ ಎಂಬ ಒಂದೇ ಕಾರಣಕ್ಕಾಗಿ ಅವಳನ್ನು ಒಳಗಿಟ್ಟರು. ಅದನ್ನೇ ಬಸವಣ್ಣವರು ಮತ್ತೆ ಅವಳನ್ನು ಹೊರ ಕರೆತಂದು ಅವಳನ್ನು ಮತ್ತೆ ಇಲ್ಲಿ ಶಿಕ್ಷಣ, ಧರ್ಮ, ವ್ಯವಸಾಯ, ಉತ್ಪಾದನೆಗಳಿಗೆ ತೊಡಗಿಸಿದರು. ಆಗ ಅವಳು ಅತ್ಯಂತ ಸಂತೃಪ್ತಿಯಿಂದ ಬದುಕತೊಡಗಿದವಳು, ತನ್ನ ಬದುಕನ್ನು ತಾನು ಕಟ್ಟಿಕೊಂಡಳು. ಹೀಗೆ ಬಸವಣ್ಣನವರು ಅಣ್ಣನಾಗಿ, ಎಲ್ಲ ಸ್ತ್ರೀಯರಿಗೂ ಅಣ್ಣನಾಗಿ, ಮಹಾಪುರುಷನಾಗಿ, ವಿಶ್ವಗುರುವಾಗಿ, ಸ್ತ್ರೀ ಕುಲೋದ್ಧಾರಕನಾಗಿ, ಸ್ತ್ರೀ ಕುಲದ ಭಾಸ್ಕರನಾಗಿ ನಾವಿಂದು ಕಾಣುತ್ತಿದ್ದೇವೆ. ಹಿಂದೂ ಮುಂದೆ ಎಂದೆಂದೂ ಬಸವಣ್ಣನಂಥ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಇತಿಹಾಸದಲ್ಲಿ ಕಾಣಲಾರೆವು. ಇನ್ನು ಶರಣರದ್ದು ಒಂದು ಮಹತ್ವದ ಗುಣವೆಂದರೆ ಅಹಂಕಾರ ನಿರಸನ ಅಥವಾ ಅಹಂಕಾರ ನಷ್ಟಕ್ರಿಯೆ. ಬಸವಣ್ಣವರು ಹೇಳ್ತಾರೆ, ನಾನು ಮುತ್ತೈದೆ ಲಿಂಗಪತಿ ಅಂದ ಹಾಗೆ ಶರಣರೆಲ್ಲ ಇಲ್ಲಿ ಸತಿಯಾದರು, ಲಿಂಗವೇ ಪತಿಯಾದ, ಶರಣ ಸತಿ ಲಿಂಗಪತಿ. ಪುರುಷ ಪ್ರಧಾನ ಸಮಾಜದಲ್ಲಿ ನಾನು ಗಂಡು ಎಂಬ ಅಹಂಕಾರವನ್ನು ತೊಡೆದು ಹಾಕಿದವರು ಶರಣರು. ಹೀಗಾಗಿ ಅವರ ಕೂಡಲ ಸಂಗಮ ದೇವ ಎಲ್ಲರೂ ಅವರಿಗೆ ಮುತ್ತೈದೆಯರಾದರು. ಅವು ಅದಕ್ಕಾಗಿ ನಾವು ಶರಣು ಶರಣಾರ್ಥಿಗಳನ್ನ ಶರಣರಿಗೆ ಅರ್ಪಿಸಲೇಬೇಕು. ಇಲ್ಲಿ ಅಹಂಕಾರ ನಿರಸನ ಅಥವಾ ಅಹಂಕಾರ ನಷ್ಟಕ್ರಿಯೆ ನಡೆದಿದೆ. ಬಸವಣ್ಣನವರು ಸ್ತ್ರೀವಾದಿಗಳು ಹಾಗೂ ಹೆಂಗುರುಳಿನವರು.
ಹರಿವ ಹಾವಿ ಗಂಜೆ ಉರಿವ ನಾಲಿಗೆ ಗಂಜೆ ಸುರಿಗೆಯ ಮನೆ ಗಂಜೆ ಒಂದಕ್ಕಂಜುವೆ ಒಂದಕ್ಕಳಕುವೆ ಪರಧನ ಪರಸ್ತ್ರೀ ಎಂಬ ಜೂಜಿ ಗಂಜುವೆ ಎಂದು ಹೇಳ್ತಾರೆ ಇನ್ನು ಸಿದ್ಧರಾಮೇಶ್ವರರು ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳಿದರು ಅಲ್ಲಮಪುರಗಳು ಹೆಣ್ಣು ಮಾಯೆಲ್ಲ ಹೊನ್ನು ಮಾಯೆಲ್ಲ ಮಣ್ಣು ಮಾಯೆಲ್ಲ ಮನದ ಮುಂದಣ ಆಶೆಯ ಮಾಯೆ ಎಂದು ಹೇಳಿದರು ಬಸವಣ್ಣವರು ಇನ್ನು ಮುಂದೆ ಹೇಗೆ ಪರವಧುವನ್ನು ಮಹಾದೇವಿ ಎಂಬೆ ಅಂದರು ಹೀಗೆ ಎಲ್ಲ ಶರಣರು ಹೆಣ್ಣಿಗೆ ಗೌರವಾದರಗಳನ್ನು ಸೂಚಿಸಿದರು ಮತ್ತೆ ಹೇಳ್ತಾರೆ ಇಲ್ಲಿ ಸೂತಕಗಳು ಹೆಣ್ಣನ್ನೇ ಸುತ್ತಲೂ ಇರುವಂಥ ಐದು ಸೂತಕಗಳು ಜನನ ಸೂತಕ ಮರಣ ಸೂತಕ ರಜಸೂತಕ ಉಚ್ಚಿಷ್ಟ ಸೂತಕ ಮತ್ತು ಜಾತಿ ಸೂತಕ ರಜಸೂತಕ ಅಂದರೆ ಅಶುದ್ಧವಾದ ರಕ್ತ ಅವಳ ದೇಹದಲ್ಲಿದೆ ಎಂದು ಅವಳನ್ನು ಪ್ರತಿ ತಿಂಗಳು ಮುಟ್ಟಾದಾಗ ಅವಳನ್ನು ಒಂದು ಅಸ್ಪೃಶ್ಯಳಂತೆ ಕಾಣ್ತಾ ಇದ್ದರು ಆದರೆ ವೈಜ್ಞಾನಿಕವಾಗಿ ಯಾವ ರಕ್ತವೂ ಅಶುದ್ಧವಲ್ಲ ಎಲ್ಲ ದೇಹದಲ್ಲಿರುವ ಎಲ್ಲ ರಕ್ತವೂ ಶುದ್ಧವೇ ಅಶುದ್ಧ ರಕ್ತವೇ ಹೀಗಾಗಿ ರಜಸೂತಕ ಈ ಸೂತಕಗಳನ್ನು ಚನ್ನಬಸವಣ್ಣವರು ಬಸವಣ್ಣನವರು ಹಾಗೂ ಶರಣರು ಉಗ್ರವಾಗಿ ಖಂಡಿಸಿದರು ಸೂತಕ ಪಾತಕಗಳನ್ನು ಖಂಡಿಸಿದರಷ್ಟೇ ಅಲ್ಲ ಸೂತಕಗಳ ಪಾತಕ ಮಾಡುವ ವೃತಗೇಡಿಗಳ ಮುಖ ನೋಡಲಾಗದು ಅಂತಾರೆ ಚನ್ನಬಸವಣ್ಣವರು ಲಿಂಗವಿದ್ದಡೆ ಹೊಲೆಯುಂಟೆ ಲಿಂಗದೇಹಿ ಸದಾ ಶುಚಿ ದಿನವಿಂದೆ ಶಿವ ಶರಣೆಮ್ಮನಿಗೆ ದಿನವಿಂದೆ ಹರ ಶರಣೆಮ್ಮನಿಗೆ ದಿನವಿಂದೆ ನಮ್ಮ ಕೂಡಲ ಸಂಗನ ಮಾಡದೆ ನೆನೆವಂಗೆ ಹೀಗಾಗಿ ಅವರು ಶರಣರೆಲ್ಲರೂ ಸೂತಕ ಪಾತಕಗಳನ್ನು ಖಂಡಿಸುತ್ತಾರೆ ಜನನ ಸೂತಕ ಜನನ ಸೂತಕ ಅಂದರೆ ಈಗ ಎಂಟನೇ ತಿಂಗಳಿಗೆ ಗರ್ಭಧಾರಣೆಯನ್ನು ಮಾಡ್ತೀವಿ ಆಗ ಅವಳಿಗೆ ಆ ಹೊಟ್ಟೆಯಲ್ಲಿರುವಂಥ ಶಿಶುವಿಗೆ ಕೆಳಮುಖವಾಗಿರುತ್ತದೆ ಷಣ್ಮುಖ ಸ್ವಾಮಿಗಳು ಮತ್ತು ಈ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳದಂತೆ ಯೋನಿಮುಖವಾಗಿ ಪರಿಪೂರ್ಣ ಜ್ಞಾನ ಎಂಟನೇ ತಿಂಗಳಿಗೆ ಬಂದಿರುವುದರಿಂದ ಆಗ ಮಾಡುವಂಥ ಉಪದೇಶಗಳು ಮತ್ತು ಗರ್ಭ ಸಂಸ್ಕಾರದ ಕ್ರಿಯೆಗಳು ಹಾಲಿನ ಮೂಲಕ ಮಗುವಿಗೆ ತಲುಪುತ್ತದೆ ಹೀಗಾಗಿ ಆ ಮಗುವಿಗೆ ಜನನ ಸೂತಕವೂ ಇಲ್ಲ ಮತ್ತು ಬಾಲ್ಯದಲ್ಲಿ ಹಸ್ತಮಸ್ತಕ ಸಹಾಯದಿಂದ ಗುರುವಿನಿಂದ ಲಿಂಗವನ್ನು ಪಡೆದುಕೊಂಡು ಮತ್ತು ನಿಷ್ಠೆಯಿಂದ ಲಿಂಗ ಪೂಜೆಯಲ್ಲಿ ತೊಡಗಿದಾಗ ಆತ ತನ್ನ ಜಾತಿಯನ್ನು ಕಳೆದುಕೊಂಡು ಶರಣನಾಗುತ್ತಾನೆ ಕ್ರಿಯಾ ಸಮಾಧಿಯನ್ನು ಹೊಂದುತ್ತಾನೆ ಮರಣ ಸೂತಕವೂ ಆತಗಿಲ್ಲ ರಜಸೂತಕ ಮಾಡುವುದನ್ನು ಕಂಡು ಕಡಿಕೊಳ ಮಡಿವಾಳಪ್ಪನವರು ಹೇಳ್ತಾ ಇದ್ದರು ಮುಟ್ಟು ಮುಟ್ಟು ಅಂತದೆಲ್ಲ ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಬಂದೇ ಎಲ್ಲೋ ಕೋಡಿ ಅಂತ ಆ ಮುಟ್ಟಾದ ರಕ್ತದಿಂದಲೇ ಜನಿಸಿ ಬರುವ ಶಿಶುವನ್ನು ನಾವು ಬಿಸಾಕ್ತೇವೆ ಪ್ರೀತಿಸೋದಿಲ್ವೇ ಅದು ಗೊತ್ತಿದ್ದು ಈ ಅಜ್ಞಾನ ಇನ್ನೂವರೆಗೆ ಮುಂದುವರಿತಾನೇ ಇದೆ ಇನ್ನು ಉಚ್ಚಿಷ್ಟ ಸೂತಕ ಉಚ್ಚಿಷ್ಟ ಸೂತಕ ಅಂದರೆ ಎಂಜಲು ಸೂತಕ ಈಗ ನಾವು ಜಾನಪದರು ಒಂದು ಹಾಡಿನಲ್ಲೇ ಹೇಳ್ತಾರೆ ಹಾಲು ಮೀಸಲೆಂದು ಹಾಲು ತರಲು ಹೋದೆ ಜಾಣ ಕರು ಬಂದು ಹಾಲು ಎಂಜಲ ಮಾಡಿ ಏನು ಮೀಸಲು ಮಾಡಲೇ ಶ್ರೀ ಗುರುವೆ ನೀರು ಎಂಜಲೆಂದು ನೀರು ತರಲು ಹೋದೆ ಜಾಣ ಮೀನು ಬಂದು ನೀರೇ ಎಂಜಲ ಮಾಡಿ ಏನು ಮೀಸಲು ಮಾಡಲೇ ಶ್ರೀ ಗುರುವಿಗೆ ಹೂವು ಮೀಸಲೆಂದು ಹೂವು ತರಲು ಹೋದೆ ಜಾಣ ದುಂಬಿ ಬಂದು ಹೂವು ಎಂಜಲ ಮಾಡಿ ಕೊನೆಗೆ ಹೇಳ್ತಾರೆ ಭಕ್ತಿ ಮೀಸಲೆಂದು ಭಕ್ತಿ ಮಾಡಲು ಹೋದೆ ಭಕ್ತಿಗೆ ಶ್ರೀ ಶಿವನೇ ಪ್ರತ್ಯಕ್ಷನಾದ ನೋಡಿ ಹೀಗಾಗಿ ನಮ್ಮ ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತ ಧರ್ಮ ಅಂದರೆ ಗುರುಮುಟ್ಟಿ ಗುರುವಾಗುವ ಲಿಂಗಮುಟ್ಟಿ ಲಿಂಗವಾಗುವ ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವ ಧರ್ಮ ಇಲ್ಲಿ ತೀರ್ಥಕ್ಷೇತ್ರಗಳು ಬೇಕಾಗಿಲ್ಲ ಗುಡಿಗಳು ಬೇಕಾ ಹೋಮ ಯಜ್ಞ ಹವನಗಳು ಬೇಕಾಗಿಲ್ಲ ಬಲಿ ಪ್ರಾಣಿ ಬಲಿಗಳು ಬೇಕಾಗಿಲ್ಲ ಸರಳವಾದ ಸುಂದರವಾದ ಧರ್ಮ ನಮ್ಮದು ಯಾವುದೇ ನಾವು ನೇರವಾಗಿ ಪೂಜಿಸಿ ನೇರವಾಗಿ ಲಿಂಗ ಪೂಜೆ ಧ್ಯಾನ ಪೂಜೆಗಳನ್ನು ಮಾಡ್ತಾ ನಾವು ನೇರವಾಗಿ ನಮ್ಮ ಮನಸ್ಸಿನ ಆನಂದವನ್ನು ನಾವೇ ಪಡೆದುಕೊಳ್ಳಬಹುದು ಅಲ್ಲಿ ಯಾವ ಪೂಜಾರಿಯ ಹಂಗೂ ನಮಗೆ ಬೇಕಾಗಿಲ್ಲ ಜಾತಿ ಸೂತಕ ಉಚ್ಚಿಷ್ಟ ಸೂತಕ ರಜಸೂತಕ ಮತ್ತು ಮರಣ ಸೂತಕ ಜನನ ಸೂತಕ ಕೊನೆಯದಾಗಿ ಜಾತಿ ಸೂತಕ ಇಲ್ಲಿ ಜಾತಿ ಸೂತಕ ಅಂದಾಕ್ಷಣ ಯಾವ ವ್ಯಕ್ತಿಯು ಲಿಂಗಧಾರಿಯಾಗುತ್ತಾನೋ ಲಿಂಗದೀಕ್ಷೆ ಪಡೆದುಕೊಳ್ಳುತ್ತಾನೋ ಅವನು ಮೊದಲಿನ ಜಾತಿ ಅಳಿಸಿ ಹೋಗುತ್ತದೆ ಆದರೆ ಇದಲ್ಲಿ ಜಾತಿ ಸೂತಕ ಇಲ್ಲಿ ಮಧುವರಸ ಮತ್ತು ಹರಳೆಯ ತಮ್ಮ ಜಾತಿಗಳನ್ನು ಕಳೆದುಕೊಂಡು ಶರಣರಾಗಿ ಅವರ ಮಕ್ಕಳು ಎಲ್ಲರೂ ಶರಣರಾಗಿ ನಡೆದಂಥ ಮದುವೆಯನ್ನು ಅದು ಜಾತಿಯ ವಿರುದ್ಧವಾದ ಮದುವೆ ಎಂದು ಹೇಳಿದಾಗ ಅದನ್ನು ಬಸವಣ್ಣವರು ಒಪ್ಪಲಿಲ್ಲ ಶರಣರಾದ ಮೇಲೆ ಅಲ್ಲಿ ಜಾತಿ ಸೂತಕವೇ ಬರುವುದಿಲ್ಲ ಹೀಗಾಗಿ ಅದು ಶರಣರನ್ನು ಅದಕ್ಕೆ ಹೇಳ್ತಾರೆ ದಿನವಿಂದೆ ಶರಣಮ್ಮನಿಗೆ ದಿನವಿಂದೆ ನಮ್ಮ ಕೂಡಲ ಸಂಗನ ಮಾಡದೆ ನೆನೆವಂಗೆ ಹಾಗೆ ಕೊನೆಯದಾಗಿ ಬರುವಂಥದ್ದು ಹೆಣ್ಣಿನ ಸುತ್ತಲೂ ಸುತ್ತುತ್ತಿರುವಂಥ ಐದು ಸೂತಕಗಳು ಜನನ ಸೂತಕ
ಮರಣ ಸೂತಕ, ರಜಾ ಸೂತಕ, ಉಚ್ಚಿಷ್ಟ ಸೂತಕ ಮತ್ತು ಜಾತಿ ಸೂತಕ. ಇಲ್ಲಿ ಜನನ ಸೂತಕ ಅಂದರೆ ಮಗುವಿಗೆ 8 ತಿಂಗಳ ಗರ್ಭವತಿ ಇದ್ದಾಗಲೇ ಆ ಮಗುವಿಗೆ ಯೋನಿಮುಖವಾಗಿ ಅದು ಪರಿಪೂರ್ಣ ಜ್ಞಾನವನ್ನು ಪಡೆದುಕೊಂಡಿರ್ತದೆ. ಅದನ್ನು ಕಾಡಸಿದ್ದೇಶ್ವರರು ಹಾಗೂ ಷಣ್ಮುಖ ಶಿವಯೋಗಿಗಳು ಹೇಳಿದ್ದಾರೆ. ಆವಾಗ ನಾವು ಅದಕ್ಕೆ ಜ್ಞಾನ ಬೋಧೆಯನ್ನು ಮಾಡುವಂಥದ್ದು ಹಾಲಿನ ಮೂಲಕ ಆ ಮಗುವಿಗೆ ಹೋಗುವುದರಿಂದ ಅದಕ್ಕೆ ಜನನ ಸೂತಕವು ಸಾಧ್ಯವೇ ಇಲ್ಲ. ಇನ್ನು ಮರಣ ಸೂತಕ, ಅವು ಬಾಲ್ಯದಲ್ಲಿ ಹಸ್ತಮಸ್ತಕ ಸ್ವಯಂದೇ ಗುರುವಿನಿಂದ ಲಿಂಗವನ್ನು ಪಡೆದುಕೊಂಡು ಧ್ಯಾನ ಪೂಜೆ ಭಕ್ತಿ ನಿಷ್ಠೆಗಳಿಂದ ಆ ವ್ಯಕ್ತಿ ಬೆಳೆಯುತ್ತಾ ಹೋದಾಗ ಅವನಿಗೆ ಮರಣ ಸೂತಕವೂ ಇಲ್ಲ. ಲಿಂಗವಾಗಿ ಲಿಂಗವನ್ನು ಪೂಜಿಸಬೇಕು. ಶಿವ ಶಿವ ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ, ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ, ಲಿಂಗವೇ ಲಿಂಗವೇ ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಾಗೂ ಮನವೇ. ಅದೇ ರೀತಿ ಇನ್ನು ಉಚ್ಚಿಷ್ಟ ಸೂತಕ, ಉಚ್ಚಿಷ್ಟ ಸೂತಕವೆಂದರೆ ಈಗ ಎಂಜಲ ಸೂತಕ. ಕರುವಿನ ಆಕಳ ಹಾಲನ್ನು ಕರು ಎಂಜಲ ಮಾಡಿರ್ತದೆ, ಹೂವನ್ನು ದುಂಬಿ ಎಂಜಲ ಮಾಡಿರ್ತದೆ, ನೀರನ್ನು ಮೀನು ಎಂಜಲ ಮಾಡಿರ್ತದೆ. ಹಾಗಾದರೆ ಏನು ಮೀಸಲು? ಭಕ್ತಿಯೇ ಮೀಸಲು. ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಗುರುಮುಟ್ಟಿ ಗುರುವಾಗುವ, ಲಿಂಗ ಮುಟ್ಟಿ ಲಿಂಗವಾಗುವ, ಜ್ಯೋತಿ ಮುಟ್ಟಿ ಜ್ಯೋತಿಯ ಆಗುವ ಶ್ರೇಷ್ಠವಾದ ನಿರಾಳವಾದಂಥ ಸರಳವಾದಂಥ ಧರ್ಮವಿದು. ಇಲ್ಲಿ ಯಾವ ಯಜ್ಞ ಆಗಾದಿ ಬಲಿ ಅಂಥ ಸಂಪ್ರದಾಯಗಳಿಲ್ಲ. ತೀರ್ಥಕ್ಷೇತ್ರಗಳಿಗೆ ಗುಡಿಗಳಿಗೆ ಹೋಗುವಂಥ ಸಂಪ್ರದಾಯವಿಲ್ಲ. ದೇಹವೇ ದೇವಾಲಯವನ್ನಾಗಿಸಿಕೊಂಡು ನಾವೇ ಲಿಂಗವಾಗುವಂಥ, ನಾವೇ ಗುರು ಲಿಂಗ ಜಂಗಮ ಎಲ್ಲ ನಾವೇ ಆಗುವಂಥ ಒಂದು ಪರಿಕಲ್ಪನೆಯಾದ ಸರಳ ಧರ್ಮವಿದು. ಇನ್ನು ಉಚ್ಚಿಷ್ಟ ಸೂತಕವಾಯಿತು. ರಜಸೂತಕ, ರಜಸೂತಕವೆಂದರೆ ಇಲ್ಲಿ ಪ್ರತಿ ತಿಂಗಳು ಸ್ತ್ರೀ ಮುಟ್ಟಾಗ್ತಾಳೆ. ಹಾಗಾದರೆ ಅವಳ ದೇಹದಲ್ಲಿರುವುದು ಅಶುದ್ಧ ರಕ್ತವೇ? ಅವಳನ್ನು ಯಾಕೆ ಹೊರಗಿಡಬೇಕು? ಖಂಡಿತ ಅಲ್ಲ, ಅವಳ ದೇಹದಲ್ಲಿರುವುದೆಲ್ಲ ಶುದ್ಧ ರಕ್ತವೇ. ನಾವು ಮೌಢ್ಯ ಸಂಪ್ರದಾಯಗಳ ಬಲೆಯಲ್ಲಿ ಸಿಕ್ಕು ಇದನ್ನೆಲ್ಲ ಆಚರಿಸ್ತಾ ಇದ್ದೇವೆ. ಅದಕ್ಕೆ ಕಡಕೋಳ ಮಡಿವಾಳಪ್ಪ ಅಜ್ಜನವರು ಹೇಳ್ತಾರೆ ಒಂದೆಡೆ, ಮುಟ್ಟು ಮುಟ್ಟು ಅಂತಿದೆಯಲ್ಲೋ, ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದೆಯಲ್ಲೋ ತಮ್ಮ ಅಂಥೇಳಿ. ಹೀಗಾಗಿ ರಜಸೂತಕವನ್ನು ಲಿಂಗವಿದ್ದಡೆಯಲ್ಲಿ ಹೊಲೆ ಇಲ್ಲ. ಚನ್ನಬಸವಣ್ಣವ್ರು ಹೇಳ್ತಾರೆ, ಲಿಂಗದೇಹಿ ಸದಾ ಶುಚಿ. ಹೀಗಾಗಿ ನಮಗೆ ರಜಸೂತಕವೂ ಇಲ್ಲ. ಇನ್ನು ಕೊನೆಯದಾಗಿ ಜಾತಿ ಸೂತಕ, ಹರಳಯ್ಯ ಮತ್ತು ಮಧುವರಸ. ಮಧುವರಸ ಬ್ರಾಹ್ಮಣರಾಗಿದ್ದರು, ಹರಳಯ್ಯ ಹೊಲೆಯರಾಗಿದ್ದರು. ಆದರೆ ತಮ್ಮ ಜಾತಿಯನ್ನು ಕಳೆದುಕೊಂಡು ಲಿಂಗದೀಕ್ಷೆ ಪಡೆದುಕೊಂಡು ಶರಣರಾದಾಗ, ಅವರ ಮಕ್ಕಳು ಎಲ್ಲರೂ ಶರಣರಾದಾಗ ಅಲ್ಲಿ ಜಾತಿಯ ಪ್ರಶ್ನೆಯೇ ಬರುವುದಿಲ್ಲ. ಹೀಗಾಗಿ ಅವರ ಮಕ್ಕಳ ಮಧುವರಸರ ಮಗಳು ಮತ್ತು ಹರಳಯ್ಯನವರ ಮಗನು ಅಂದು ಮಾಡಿದಂಥ ಮದುವೆ ಖಂಡಿತವಾಗಿಯೂ ಅದು ಜಾತಿ ಸೂತಕ ಮದುವೆ ಅಲ್ಲ, ಅದು ಶರಣರು ನಡೆಸಿದಂಥ ಮದುವೆ. ಆದರೆ ಆ ಅಜ್ಞಾನದಲ್ಲಿದ್ದಂಥ ಸಮಾಜ ಅವರಿಗೆ ಶಿಕ್ಷೆಯನ್ನು ವಿಧಿಸಿತು. ಆ ಎಳೆಹುಟ್ಟೆ ಶಿಕ್ಷೆಯನ್ನು ವಿಧಿಸಿದಾಗ ಬಸವಣ್ಣವರು ನೊಂದುಕೊಂಡು ಮತ್ತೆ ಕೂಡಲ ಸಂಗಮಕ್ಕೆ ತೆರಳುತ್ತಾರೆ. ಇಲ್ಲಿ ಜಾತಿ ಸೂತಕವು ಶರಣರಿಗೆ ಸಂಬಂಧವಿಲ್ಲ. ಆಯಿತು, ಇದೆಲ್ಲ ಬಸವ ಜಯಂತಿಯ ಪ್ರಯುಕ್ತ ನಾವು ಇದನ್ನೆಲ್ಲ ನೋಡಿದೆವು. ಹಾಗಾದರೆ ಇಂದಿನ ವಾಸ್ತವ ಪರಿಸ್ಥಿತಿ ಏನಿದೆ? ಅಂದು ಸುವರ್ಣ ಯುಗವಾಗಿತ್ತು ಬಸವಣ್ಣವರ ಕಾಲದಲ್ಲಿ, ಕಲ್ಯಾಣವೇ ಕೈಲಾಸವಾಯಿತು. ಆದರೆ ಇಂದು ಏನಿದೆ, ಇಂದು ಪರಿಸ್ಥಿತಿ ಹೇಗಿದೆ, ಇದನ್ನಷ್ಟು ನಾವು ನೋಡೋಣ. ಮಹಿಳಾ ಸಬಲೀಕರಣದ ಯೋಜನೆಗಳೆಲ್ಲ ಮೂಲ ಶರಣರ ಚಿಂತನೆಗಳ ವಿಚಾರಗಳೇ ಆಗಿವೆ. ಮತ್ತು ಶರಣರ ಆಲೋಚನೆ, ಚಿಂತನೆ, ಆಚರಣೆ, ನಡೆ, ನುಡಿ ಎಲ್ಲವೂ ಇಂದಿನ ತಾಜಾ ಸ್ತ್ರೀ ಸಂವೇದನೆಗಳ ವಿಚಾರಗಳೇ ಆಗಿವೆ. ಇದಕ್ಕಾಗಿ ಸ್ತ್ರೀ ಗೌರವದಿಂದ ಶರಣರನ್ನು ಕಾಣ್ತಾ ಇದ್ದಾಳೆ. 1941 ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ 54 ನಿಮಿಷಕ್ಕೊಂದು ಅತ್ಯಾಚಾರ, 33 ನಿಮಿಷಕ್ಕೊಂದು ಲೈಂಗಿಕ ದೌರ್ಜನ್ಯ, 22 ನಿಮಿಷಕ್ಕೊಂದು ಹಿಂಸೆ, 7 ನಿಮಿಷಕ್ಕೊಂದು ಕ್ರೌರ್ಯ ಇದು ನಡೆಯುತ್ತಲೇ ಇದೆ. ಇದು ಖಂಡಿತವಾಗಿ ಇದನ್ನು ತಡೆಗಟ್ಟಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರು 1951 ಸೆಪ್ಟೆಂಬರ್ 25 ಅಂದರು ಕಾನೂನು ಮಂತ್ರಿಯಾಗಿದ್ದರೂ ರಾಜೀನಾಮೆ ಕೊಡ್ತಾರೆ, ಕಾರಣ ಮಹಿಳೆಯರಿಗೆ ಸಮಾನ ಅವಕಾಶಗಳಿಲ್ಲ. ಅವರು ಮುಂದೆ ಪಂಜಾಬಕ್ಕೆ ಹೋದಾಗ ಎಲ್ಲ ಸ್ತ್ರೀಯರು ಅವರ ಸುತ್ತ ನೆರೆದು ಅಭಿನಂದಿಸಿದಾಗ ಅವರು ಹೇಳುತ್ತಾರೆ, ನಿಮ್ಮ ಹಕ್ಕುಗಳಾಗಿ ನೀವು ಸಂಘಟಿತರಾಗಿರಿ, ನಿಮ್ಮ ಹಕ್ಕುಗಳಿಗಾಗಿ ನೀವು ಹೋರಾಡಿರಿ ಎಂಬ ಸಂದೇಶವನ್ನು ಕೊಡ್ತಾರೆ. ಅಂದು ಬಸವಣ್ಣವರು ನಮಗೆಲ್ಲ ಫಸ್ಟ್ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಸ್ತ್ರೀಯರಿಗೆ ಸಮಾನ ಅವಕಾಶ ಕೊಟ್ಟರು. ಆದರೆ ಇಂದು 33% ಕೊಟ್ಟಿಲ್ಲ. ಇನ್ನು ತಾಯಂದ್ರೆ ಜವಾಬ್ದಾರಿ ಏನು?
ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವರ ಚಲನವಲನಗಳನ್ನು ವೀಕ್ಷಿಸುತ್ತಾ ಮತ್ತೆ ಅವರಿಗೆ ನಾವು ಮಕ್ಕಳಿಗೆ ಹೇಳ್ತಾ ಇರಬೇಕು ನೀನು ಎಲ್ಲರನ್ನ ಸಹೋದರಿ ಅಂತ ಕಾಣು ನಿನ್ನಿಂದ ಆದರೆ ಸಹಾಯ ಮಾಡು ಆಗದಿದ್ದರೆ ಹಿಂಸೆಯನ್ನು ಮಾತ್ರ ಕೊಡಬೇಡ ಇದು ನಾವು ತಾಯಿಗಳು ನಮ್ಮ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ನಾವು ಕೂಡ ಸುಧಾರಣೆಯನ್ನು ಮಾಡಬೇಕು ಅವರನ್ನು ಆ ಚಟುವಟಿಕೆಗಳನ್ನು ಗಮನಿಸ್ತಾ ಇರಬೇಕು ನಮ್ಮ ಈ ವಾತಾವರಣವನ್ನು ನೋಡಿದರೆ ಬಸವಣ್ಣವರ ಕಾಲವೇ ಅತ್ಯುತ್ತಮವಾಗಿತ್ತು ಬಸವಣ್ಣವರು ಎಂಥ ಸಮಾಜವನ್ನು ನಿರ್ಮಿಸಿದರು ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾರೆ ನಿರ್ಜಾತಿಯ ನಿರ್ಮತಿಯ ಹೊಸ ಸಮಾಜವೊಂದನ್ನು ಕಟ್ಟಿದ ಬಸವಣ್ಣ ನಮ್ಮಿಂದ ಏಕೆ ಸಾಧ್ಯವಾಗ್ತಾ ಇಲ್ಲ ಜಾನಪದರು ಹೇಗೆ ಹೊಗಳ್ತಾರೆ ಬಸವಣ್ಣವರು ಸಾಧು ಸಾಧಲೆ ಬಸವ ಹೊಸ ಮಾತು ಕೇಳಿದವು ಎಲ್ಲಿ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು ಅನುಭವ ಮಂಟಪದಿ ವಚನಗಳ ಮಳೆ ಸುರಿದು ಶುಚಿ ಹೊಂದಿ ಜಗವು ಅನುಭವ ಬಿತ್ತಿದರು ಖಚಿತ ಹೊಸ ಧರ್ಮದ ಬೆಳೆ ಬಂತು ಹೊಲೆಯ ಮಾದಿಗರೆಂಬ ಬಲೆಯಾತ ಬಿಡಿಸಿದ ಭಲರೆ ಬಸವಯ್ಯ ಬಸವರಸ ನಿನ್ನೆಸರು ನೆಲೆಯಾಯಿತು ನಿತ್ಯ ಜನಪದಕ್ಕೆ ಕಲ್ಯಾಣ ಹಾಡಿತು ಹೊಸ ವಚನಗಳ ನಾಲ್ಕು ವೇದಗಳು ನಡುನಡುಗಿ ಹೊಸ ಮತಕ್ಕೆ ಹುಲ್ಲಾಗಿ ಬಿದ್ದು ಬಸವನ ಪಾದಕ್ಕೆ ಶರಣರ ನೆನೆದರೆ ಸರಿಗೆ ಇಟ್ಟಂಗ ಅರಳು ಮಲ್ಲಿಗೆ ಮುಡಿದಂಗ ಕಲ್ಯಾಣದ ಶರಣರ ನೆನೆಯೋ ನನ್ನ ಮನವೇ ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುತ್ತಿ ಕಲ್ಯಾಣದ ಬಸವಯ್ಯ ಇದ್ದಾಗ ಕಲಿಗ್ಯಾಕ ಕೈ ಮುಗಿಯುತ್ತಿ ಅಂತ ಬಸವಣ್ಣವರ ಸುವರ್ಣ ಯುಗ ಮತ್ತೆ ಮತ್ತೆ ನಾವು ಮತ್ತೆ ನಮ್ಮ ಸಮಾಜದಲ್ಲಿ ಮತ್ತೆ ಆ ಸುವರ್ಣ ಯುಗವನ್ನು ತಂದುಕೊಳ್ಳಬೇಕು ಜಾತಿ ಅಳಿಸಿ ಹೋಗಬೇಕು ಸೂತಕ ಪಾತಕಗಳು ಅಳಿಸಬೇಕು ಮೌಢ್ಯ ಸಂಪ್ರದಾಯಗಳ ಕತ್ತಲೆ ಹರಿಯಬೇಕು ಸ್ತ್ರೀಯರು ನಿರ್ಭೀತರಾಗಿ ಓಡಾಡುವಂತಾಗಬೇಕು ಎಲ್ಲೆಡೆ ಶಾಂತಿ ನೆಲೆಸಬೇಕು ಬಸವ ಜಯಂತಿ ಮಾಡುವುದಷ್ಟೇ ಅಲ್ಲ ಅವರು ಶರಣರು ಬರೆದಂಥ ಅವರ ಆತ್ಮವಿಕಾಸಕ್ಕಾಗಿ ಆತ್ಮೋದ್ಧಾರಕ್ಕಾಗಿ ತಮ್ಮ ಜೀವನದ ಅನುಭವದಿಂದ ಬರೆದಂತಹ ಅನುಭವದ ವಚನಗಳನ್ನು ನಾವು ಆಚರಣೆಗೆ ತರಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಶಾಂತಿಯಿಂದಿರಲು ಸಾಧ್ಯ ಬಸವಣ್ಣವರು ಅನುಭವ ಮಂಟಪವನ್ನು ಕಟ್ಟಿದರು ಅಲ್ಲಿ 770 ಕನ್ಯಾಂಗನೇಯರನ್ನು ದೇವಾಂಗನೇಯರನ್ನಾಗಿ ಪರಿವರ್ತಿಸಿದರು ಮತ್ತು 770 ಅಮರಗಣಗಳಂದರೆ ಬೇರೆಲ್ಲ 770 ಜಾತಿಗಳನ್ನು ತೊರೆದು ಶರಣತ್ವಕ್ಕೇರಿದ ಶರಣರು ಅವರು ಅಂಥ ಶರಣರಿದ್ದರು ಅಲ್ಲಿ ಮಹಾದೇವಿ ಅಕ್ಕ ಪ್ರಥಮ ಹೋರಾಟಗಾರ್ತಿಯೂ ಹೌದು ಪ್ರಥಮ ಕವಿಯತ್ರಿಯೂ ಹೌದು ಯಾಗಮ ಪುರಾಣ ಇವನ್ನೆಲ್ಲ ತಿರಸ್ಕರಿಸಿದಾಕೆ ಯೋಗಾಂಗ ತ್ರಿವಿಧಿಯನ್ನು ಬರೆದು ವಚನಗಳನ್ನು ಬರೆದಳು ಕೌಶಿಕನ ಅರಸೊತ್ತಿಗೆಯನ್ನು ಎಡಗಾಲಿನಿಂದ ಒದ್ದು ಅಡವಿ ಅಡವಿ ಸಂಚರಿಸಿ ಕೊನೆಗೆ ಬಸವ ಕಲ್ಯಾಣಕ್ಕೆ ಬಂದು ಕಷ್ಟ ನಷ್ಟಗಳನ್ನು ಅನುಭವಿಸಿ ಮತ್ತೆ ಅಲ್ಲಮರ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಅಕ್ಕ ಎಂಬ ಅಭಿಧಾನವನ್ನು ಪಡೆದಳು ಆದ್ಯರ 60 ವಚನಕ್ಕೆ ದಣ್ಣಾಯಕರ 20 ವಚನ ದಣ್ಣಾಯಕರ 20 ವಚನಕ್ಕೆ ಅಲ್ಲಮರ 10 ವಚನ ಅಲ್ಲಮರ 10 ವಚನಕ್ಕೆ ಅಜಗಣ್ಣನ 5 ವಚನ ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕನ 1 ವಚನ ನಿರ್ವಚನ ಕಾಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಕಾಣ ಸಿದ್ದರಾಮ ಎಂದು ಚನ್ನಬಸವಣ್ಣವರು ಸಿದ್ದರಾಮೇಶ್ವರಿಗೆ ಹೇಳುತ್ತಿದ್ದಾರೆ ಅಂತಹ ಅಕ್ಕನನ್ನು ಸ್ಮರಿಸುವುದೇ ಒಂದು ಅತ್ಯಂತ ಸಂತೋಷದಾಯಕವಾದಂತಹ ಸಂಗತಿ ಅಂತ ಹೇಳ್ಬೋದು ಇನ್ನು ನೀಲಾಂಬಿಕೆ ಮತ್ತು ಗಂಗಾಂಬಿಕೆಯರನ್ನು ಹೊರತುಪಡಿಸಿ ಉಳಿದವರೆಲ್ಲ ಶೂದ್ರ ಕಾರ್ಮಿಕ ಸ್ತ್ರೀಯರಾಗಿದ್ದರು ಶೂದ್ರ ಕಾರ್ಮಿಕ ಶರಣೆಯರೇ ಆಗಿದ್ದರು ಅಂತ ಹೇಳ್ಬೋದು ಸೂಳೆ ಸಂಕವೇ ಗೊಗ್ಗವೇ ಸತ್ಯಕ್ಕ ಎಲ್ಲರೂ ಅವರ ವಚನಗಳನ್ನು ನೋಡಿದರೆ ಅವರು ಹರಿತವಾದ ತಮ್ಮ ಮಾತುಗಳಿಂದ ಸಮಾಜದ ಲೋಪದೋಷಗಳನ್ನು ಹೇಗೆ ತಿದ್ದುತ್ತಾರೆ ಸೂಳೆ ಸಂಕವೇ ಕೂಡ ನೋಡ್ರಿ ಅವಳ ವಚನ ಒತ್ತೆ ಹಿಡಿದು ಮತ್ತೊತ್ತೆ ಹಿಡಿ ಹಿಡಿದಡೆ ಬತ್ತಲೆ ನಿಲ್ಲಿಸುವರಯ್ಯ ವ್ರತಹೀನನ ಬೆರೆದಡೆ ಕಾದ ಕತ್ತಿಯಲ್ಲಿ ಕಿವಿಮೂಗ ಕೊಯ್ಯುವರಯ್ಯ ಇನ್ನು ಕಾಳವ ಹೇಳ್ತಾಳೆ ಕಾಯಕೃತ್ಯವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ ಆಶೆ ಎಂಬುದು ಬೋಧ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆದ್ದಿಗಳ ಅರಸವಲ್ಲ ನಮ್ಮ ಇನ್ನು ಸತ್ಯಕ್ಕೆ ಹೇಳ್ತಾಳೆ ಅರ್ಚನೆ ಪೂಜನೆ ನೇಮವಲ್ಲ ಧೂಪದೀಪಾರತಿ ನೇಮವಲ್ಲ ಪರದನ ಪರಸ್ತ್ರೀ ಪರದೈವಂಗಳಿಗೆ ಎರಗುದಿಪ್ಪದೇ ನೇಮ ಕೂಡಲ ಶಂಭು ಜಗ್ಗೇಶ್ವರನಲ್ಲಿ ಇದು ನೇಮ ಅಂತ ಹೇಳ್ತಾಳೆ ಹೀಗೆ ಎಲ್ಲಿಯ ಮಟ್ಟಿಗೆ ಬಸವಣ್ಣವರು ಸ್ತ್ರೀಯರನ್ನು ಒಂದು ಅತ್ಯಂತ ಹೆಂಡಿಕಸ ಮಾಡುವಂಥ ಕಸ ಹುಡುಗುವಂಥ ಚಿಕ್ಕ ಚಿಕ್ಕ ಕೆಲಸ ಮಾಡುವಂಥ ಸ್ತ್ರೀಯರನ್ನು ಕೂಡ ಮೇಲೆತ್ತಿ ಅವರಲ್ಲಿ ಮನೋಬಲ ಆತ್ಮಸ್ಥೈರ್ಯವನ್ನು ತುಂಬಿ ಅವರನ್ನು ಪುರುಷರ ಮಟ್ಟಿಗೆ ಪುರುಷರ ಸಮಾನಕ್ಕೆ ತಂದಿದ್ದಾರೆ ಎಂದರೆ ತಪ್ಪಾಗದು ಬಸವಣ್ಣಮ್ಮ ಹೇಳ್ತಾಳೆ
ಎನ್ನನ್ನು ಅರಿಯಿಸು, ನಿನ್ನನ್ನು ಅರಿಯಿಸಬೇಡ. ನಿನ್ನನ್ನು ಅರಿಸಿದರೆ ನೀ ನನಗೆ ಗುರುವಲ್ಲ, ನಾನು ನಿನಗೆ ಶಿಷ್ಯಳಲ್ಲ. ನಿನ್ನನ್ನು ಅರಿಸದೆ ಎನ್ನನ್ನು ಅರಿಯಿಸು, ಎನ್ನನ್ನು ಅರಿಸಿದ ನೀ ನನಗೆ ಗುರು, ನಾನು ನಿನಗೆ ಶಿಷ್ಯಳು. ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಸಾಧನೆಯ ಗುರಿ ಏನು, ನನ್ನ ಮುಂದಿನ ಒಂದು ಆಧ್ಯಾತ್ಮದ ಬೋಧೆಯನ್ನು ನೀನು ಮಾಡಿಕೊಡು, ಆದಾಗ ನೀನು ಗುರುವಾಗುತ್ತಿ. ಇಂಥ ಒಂದು ದಿಟ್ಟತನ ಅಂದು ಶೂದ್ರ ಕಾರ್ಮಿಕ ಸ್ತ್ರೀಯರಲ್ಲಿ ಇತ್ತು. ಅವರ್ಯಾರೂ ಕಡಿಮೆಯವರಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಬಸವಣ್ಣವರು ತೆಗೆದುಹಾಕಿ ಪುರುಷ ಸ್ತ್ರೀ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ. ಎಲ್ಲಿಯ ಮಟ್ಟಿಗೆ ಹೆಣ್ಣು ಮಕ್ಕಳನ್ನು ಬಸವಣ್ಣವ್ರು ತಯಾರು ಮಾಡಿದ್ರಂದರೆ, ಅವರು ಅವರು ತಮ್ಮ ಪತಿಗಿಂತ ಒಂದು ಮುಂದೆ, ಒಂದು ಕೈ ಮುಂದೆ ಹೋದರು, ಪತಿಗೆ ಗುರುವಾದರು. ನೀಲಾಂಬಿಕಾ ತಾಯಿ, ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ ಅಂತ ಕೇಳ್ತಾರ. ಅಲ್ಲಕ್ಕಮ್ಮ, ಆಶೆ ಎಂಬುದು ಅರಸಂಗಲ್ದೆ ಶಿವಭಕ್ತರಿಗುಂಟೆ. ಯಾ ಈಸಕಿ ಆಶೆ ನಿಮಗೆ, ಕೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಅದು ದೂರ, ಹೋಗಿ ಬನ್ನಿ. ಅಮ್ಮನ ಹೋಗಿ ಇಮ್ಮನವಾಗುವ ಮೊನ್ನೆ ಸುರಿದು ಬನ್ನಿ ಮಾರಯ್ಯ ಅಂತ ಕಳಿಸ್ತಾರೆ. ಈ ರೀತಿ ಲಂಚವಿಲ್ಲದೆ, ಆಶೆ ಇಲ್ಲದೆ, ಪ್ರಾಮಾಣಿಕತೆ, ನಿಷ್ಠೆ, ಭಕ್ತಿ ಅಂದಿನ ಶರಣೆಯರಿಗಿತ್ತು. ಈ ರೀತಿಯಾಗಿ ಇಡೀ ಸಮಾಜದಲ್ಲಿಯೇ ಬೆಳಕಾಗಿ ಬಾಳಿದರು ಅಂತ ಶರಣೆಯರ ನಾವು ಇಡೀ ವಿಶ್ವವೇ ಆ ಶರಣೆಯರತ್ತ ಇನ್ನೂ ಗಮನ ಕೊಡಬೇಕಾಗಿದೆ. ಅವರ ವಚನಗಳನ್ನು ಆಚರಣೆಯಲ್ಲಿ ತರಬೇಕಾಗಿದೆ. ಇಂಥ ಒಂದು ಅಮೂಲ್ಯವಾದ ಸಂಪತ್ತು ನಮ್ಮಲ್ಲಿದ್ದುಕೊಂಡು ನಾವು ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಭಾವಿಯ ತೋಡಿ ಉಪ್ಪು ನೀರು ಕುಡಿಯೋನ ವಿಧಿಯಂತಾಯಿತು ಎನ್ನಮತಿ ಎನ್ನುವಂತೆ ಎಲ್ಲೆಲ್ಲೋ ನಾವು ಹೋಗ್ತಾ ಇದ್ದೀವಿ, ಏನೇನೋ ಮಾಡ್ತಾ ಇದ್ದೀವಿ, ಸಮಯ ವ್ಯರ್ಥ ಮಾಡ್ತಾ ಇದ್ದೀವಿ, ಹಣ ಪೋಲು ಮಾಡ್ತಾ ಇದ್ದೀವಿ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲದೆ ಒದ್ದಾಡ್ತಾ ಇದ್ದೀವಿ. ಕಾರಣ, ನಮ್ಮಲ್ಲಿ ಸರಿಯಾಗಿ ದಾರಿ ತೋರಿಸುವಂತಹ ಗುರುಗಳ ಸಂಖ್ಯೆ ಕಡಿಮೆ ಅನ್ಬೋದು. ಆದರೆ ಅದನ್ನು ನಾವು ಅರಿತುಕೋಬೇಕು. ಯಾರ ಬಳಿಯಲ್ಲಿ ನಾವು ಹೋದರೆ ಅದು ಒಳ್ಳೆಯದು, ಯಾರ ಒಂದು ಯಾರು ಬೇಡ. ಕೊನೆಗೆ ನಮಗೆ ಶರಣರ ವಚನಗಳೇ ಇವೆ. ಆ ವಚನಗಳೇ ನಮಗೆ ದಾರಿದೀಪಗಳು. ಆ ದಾರಿದೀಪಗಳೆಲ್ಲ ಬೆಳಕಿನಲ್ಲಿ ನಾವು ಸತ್ಯದ ಒಂದು ನಿಲುವನ್ನು ಕಾಣಬಹುದು. ಸತ್ಯದ ಒಂದು ವಚನಗಳನ್ನು ನಾವು ಪ್ರತಿನಿತ್ಯ ಓದ್ತಾ ಆಚರಣೆಯಲ್ಲಿ ತರ್ತಾ ಹೋದರೆ ಖಂಡಿತವಾಗಿ ಲಿಂಗ ನಿಷ್ಠೆ ಹಾಗೂ ಲಿಂಗ ಧ್ಯಾನ ಜೊತೆಗೆ ವಚನಗಳ ಓದುವಿಕೆ ಮತ್ತು ಪ್ರೀತಿಯಿಂದ ಎಲ್ಲರನ್ನ ಬರಮಾಡಿಕೊಳ್ಳುವುದು ಇಷ್ಟಿದ್ದರೆ ಸಾಕು, ಈ ಸಮಾಜವೂ ನಂದನವನವಾಗುತ್ತದೆ, ನಮ್ಮ ಮನೆಯು ಪ್ರೀತಿ ತುಂಬಿದ ಒಂದು ಸುಂದರ ನಂದನವನ ಆಗ್ತದೆ ಅಂತ ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ. ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ. ಶ್ರೀ ಗುರು ಬಸವಲಿಂಗ.